ಈ ಆಸ್ಪತ್ರೆಗಳು ಶಾಲಾ ಕೊಠಡಿಗಳು ಅಂಗನವಾಡಿ ಅಂಗನವಾಡಿಗಳು ಇವನ್ನ ಕೂಡಲೇ ಡಿ ಸಿಗಳು ಅವ್ರಿಗೆ ಹತ್ರ ದುಡ್ಡಿದೆ ರಿಪೇರಿ ಮಾಡಬೇಕಾದ್ರೆ ಕೂಡ್ಲೆ ಮಾಡಬೇಕು ಅಂಗನವಾಡಿಗಳಿಗೆ ಆಸ್ಪತ್ರೆಗಳಿಗೆ ಶಾಲಾ ಕೊಠಡಿಗಳಿಗೆ ಕೂಡಲೇ ರಿಪೇರಿ ಮಾಡಬೇಕು ಯಾಕಂದ್ರೆ ಸೋರ್ತಾಯ್ತು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ದಿರ್ ಇಸ್ ಒಂದು ಚೀಪ್ ಇಂಜಿನಿಯರ್ ಇರ್ತಾರೆ ಇಂಜಿನಿಯರಿಂಗ್ ಸೆಕ್ಷನ್ ಇದೆ ಅಲ್ಲಿ ಅವರು ಕೂಡಲೇ ಈಗ ನಿನ್ನೆ ನಾನು ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ ಅದು ಅವ್ರು ಹೇಳಿರಲಿಲ್ಲ ನಾನು ಹಾವೇರಿಗೆ ಹೋಗಿದ್ದೆ ಆಸ್ಪತ್ರೆಗೆ ಹೋಗೋಣ ಅಂತ ಓದೆ ಹೋದ್ರೆ ಎರಡು ಕಡೆ ಸೋರ್ತಾ ಇದೆ ಅಲ್ಲಿ ಪೇಶೆಂಟ್ಗಳಿದ್ದಾರೆ ಆ ಇಂಜಿನಿಯರು ಅದು ರಿಪೇರಿ ಮಾಡಿ ಸೋರೋಗೋದ್ರೆ ತಪ್ಸೇ ಇಲ್ಲ ಡಾಕ್ಟರ್ ಹೇಳಿದಾರಂತೆ ಡಿಸ್ಟಿಕ್ ಸರ್ಜನ್ನು ಆದ್ರೂ ಮಾಡೇ ಇಲ್ಲ ಅದಕ್ಕೆ ಅವನ ಕೂಡಲೇ ಅಲ್ಲೇ ಸ್ಪಾಟ್ನಲ್ಲಿ ಸಸ್ಪೆಂಡ್ ಮಾಡಿದೆ ಅವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡಿದೆ ಅವ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಹೇಳಿಲ್ಲ ಚೀಫ್ ಇಂಜಿನಿಯರ್ಗೂ ಹೇಳಿಲ್ಲ ಅಲ್ದರೆ ಅವರಿಬ್ಬರೂ ಸಸ್ಪೆಂಡ್ ಮಾಡ್ತಿದ್ದೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿನ್ನೆ ಅಲ್ಲೇನೆ ಸ್ಥಳದಲ್ಲೇ ಸಸ್ಪೆಂಡ್ ಮಾಡಿ ಕೂಡ್ಲೇ ಹತ್ತು ದಿನದಲ್ಲಿ ಅದನ್ನೆಲ್ಲ ರಿಪೇರಿನೆಲ್ಲ ನೀರು ಸೋರದ ರೀತಿ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ ಒಂದು ವೇಳೆ ಕಂಟ್ರಾಕ್ಟರು ಕೋಪರೇಟ್ ಹೋದ್ರೆ ಕೆಲಸ ಹೋದ್ರೆ ಅವನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಹೇಳಿದೀನಿ ಅದಕ್ಕೆ ಸಸ್ಪೆಂಡ್ ಮಾಡಿರೋದಲ್ವಾ ಸಸ್ಪೆಂಡ್ ಮಾಡಿದ್ ಯಾಕೆ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಹಂಗಿದ್ರೆ ಅವ್ರ ಮೇಲೂ ಕ್ರಮ ತಗೋತೀವಿ ಜಿಲ್ಲಾಧಿಕಾರಿ ಜಿಲ್ಲಾ ಮಂತ್ರಿಗಳಿಗೆ ಕೂಡಲೇ ನನಗೆ ತಿಳಿಸಿದ್ರೆ ಕೂಡಲೇ ಕ್ರಮ ತಗೋತೀವಿ ಅದು ಹೇಳಿದ್ದಾರೆ ನಮ್ಮ ಜಿಲ್ಲಾ ಡೆಪ್ಟಿ ಚೀಫ್ ಮಿನಿಸ್ಟರು ಆಯಾ ಅಧಿಕಾರಿಗಳು ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರಬೇಕು ಇವು ವಿಲೇಜ್ ಅಕೌಂಟೆಂಟ್ಗಳು ಅಲ್ಲೇ ಇರಬೇಕು ಅವರು ಊರುಗಳಲ್ಲೇ ಇರಬೇಕು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರ ಹೋಬಳಿಗಳೆಲ್ಲೇ ಇರಬೇಕು ಎಲ್ಲಿ ಅವರ ಜುಡಿಟಿಕ್ಷನ್ ಇದೆಯಲ್ಲ ಅಲ್ಲೇ ಇರಬೇಕು ಅಧಿಕಾರಿಗಳು ಕೈ ಸಿಕ್ಕಬೇಕು ಜನರಿಗೆ ಅವರು ಯಾವ ಸೈಮ್ ಭೇಟಿ ಕೊಡ್ತೀವಿ ಅಂತಾರೆ ಆ ಸೈಮದಲ್ಲಿ ಇವರು ಅಧಿಕಾರಿಗಳಿದ ಕಡೆ ಅಲ್ಲ ಅಧಿಕಾರಿಗಳು ಹೇಳೋದು ಸಮಯ ಅಲ್ಲ ಅವ್ರು ಹೇಳೋ ಸಮಯಕ್ಕೆ ಭೇಟಿ ಮಾಡಬೇಕು ಅಂತ ಹೇಳಿದರು ಇದು ಅವರ ಜಿಲ್ಲೆಯಲ್ಲಿ ಮಾಡಿರತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅನ್ವಯ ಆಗಬೇಕು ಅಂತ ಮಾಡಿದ್ದೀವಿ ಅದನ್ನು ಬಹಳ ಸ್ಟ್ರೆಸ್ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ